ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ವಿದ್ಯಾನಗರ, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ಕಾಫಿ. ಕಾಫಿ ಕುಡಿಬೇಕೋ ಬೇಡೋ ಭಾರತ ದೇಶದಲ್ಲಿ? ಕಾಫಿಯಲ್ಲಿ ಏನಿದೆ ವೀಕ್ಷಕರೇ? ಕೆಫಿನಿಕ್ ಆ್ಯಸಿಡ್ ಇದೆ ಕಾಫಿಯಲ್ಲಿ. ಆ್ಯಸಿಡ್ ಇದೆ ಅಂದರೆ ಕಾಫಿ ಭಾರತೀಯ ಪೇಯ ಅಲ್ಲ, ಇದು ಪಾಶ್ಚಿಮಾತ್ಯ ದೇಶಗಳ ಪೇಯ. ಭಾರತ ದೇಶ ಉಷ್ಣವಲಯ, ಸಮಶೀತೋಷ್ಣ ವಲಯ, ಹಾಟ್ ಕಂಟ್ರಿ. ಇಲ್ಲಿ ನಾವು ದೇಹವನ್ನು ತಂಪಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ದ್ರಾವಣಗಳನ್ನು, ಪೇಯಗಳನ್ನು ಕುಡಿಬೇಕಾಗ್ತದೆ. ಕಾಫಿಯನ್ನು ಯಥೇಚ್ಛವಾಗಿ ಕುಡಿದ್ರೆ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ತದೆ, ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಉತ್ಪತ್ತಿಯಾಗ್ತದೆ. ಹಾಗಾಗಿ ನಾವು ಕಾಫಿಯನ್ನು ಕುಡಿಯಬಾರದು. ಇದನ್ನು ಮಾಡಿದ್ದೇ ಆದಲ್ಲಿ ಎಷ್ಟೋ ಕಾಯಿಲೆಗಳು ಬರುವುದನ್ನು ನಿಲ್ಲಿಸಬಹುದು. ಹಂಗಾರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕುಡಿತಾರಲ್ಲ ಸರ್, ಪಾಶ್ಚಿಮಾತ್ಯ ದೇಶಗಳು, ಯುರೋಪ್ ಕಂಟ್ರಿಗಳಿದೆಯಲ್ಲ, ಇದೆಲ್ಲದೂ ಕೂಡ ಕೋಲ್ಡ್ ಕಂಟ್ರಿ ವೀಕ್ಷಕರೇ. ಕೋಲ್ಡ್ ಕಂಟ್ರಿನಲ್ಲಿ ಅವರು ಕುಡಿಲೇಬೇಕು. ಯಾಕೆ? ದೇಹವನ್ನು ಬೆಚ್ಚಗಿಟ್ಕೊಳ್ಳಿಕ್ಕೆ. ಹಾಗಾಗಿ ಅವರು ಕುಡಿಲಿ. ನಮ್ಮ ದೇಶದಲ್ಲಿ ನಾವು ಎಳೆನೀರು, ಮಜ್ಜಿಗೆ, ಚಿರಿಯ ಕಷಾಯ, ಶುಂಠಿ ಕಷಾಯ ಈ ಥರದ ಪೇಯಗಳನ್ನು ರೂಢಿಸ್ಕೊಂಡಿದ್ದಾದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಕಾಫಿ ಒಂದನ್ನು ಕುಡಿಯೋದನ್ನು ಬಿಟ್ಟರೆ 38 ಕಾಯಿಲೆಗಳಿಂದ ನಾವು ದೂರ ಉಳಿಬೋದು ವೀಕ್ಷಕರೇ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಗಮನಿಸಿ, ಇವತ್ತಿನಿಂದಲೇ ಕಾಫಿಯನ್ನು ಕುಡಿಯುವುದನ್ನು ನಿಲ್ಲಿಸುವುದು ಸೂಕ್ತ ನನ್ನ ಪ್ರಕಾರ. ಇದು ಭಾರತದ ಸಾಂಪ್ರದಾಯಿಕವಾದಂತಹ ಒಂದು ಪೇಯ ಅಲ್ಲ. ಇದನ್ನು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.